ನನ್ನ ಪ್ರಕಾರ ಮ್ಯಾಂಡೇಟ್ ಇಸ್ ವೆರಿ ಕ್ಲಿಯರ್. 2009ರಲ್ಲೂ ಸಹಕಾರ ಕೊಟ್ಟರು ಬಿಜೆಪಿಗೆ, 14ರಲ್ಲೂ ಕೊಟ್ಟಿದ್ದಾರೆ, 19ರಲ್ಲೂ ಕೊಟ್ಟಿದ್ದಾರೆ. ಈ ಬಾರಿನೂ 14-14 ಕ್ಲೀನ್ ಸ್ವೀಪ್, ಬಿಜೆಪಿಯ ಕಮಲದ ಚಿಹ್ನೆ, 14 ಸೀಟ್ ತಗೊಂತೀವಿ. ವಿಜಯಪುರದಲ್ಲಂತೂ ಫಿಕ್ಸ್, 7th ಟೈಮ್ ಎಂಪಿ ಆಗಿ ರಮೇಶ್ ಜಿಗಜಿಣಗಿ ಸಾಹೇಬ್ ಖಂಡಿತವಾಗ್ಲೂ ಹೋಗ್ತಾರೆ. ಯುವಕರು ಉತ್ಸಾಹದಲ್ಲಿದ್ದಾರೆ, ಉತ್ಸಾಹ ಮತವಾಗಿ ಖಂಡಿತವಾಗ್ಲೂ ಪರಿವರ್ತನೆ ಆಗುತ್ತೆ. ಅಣ್ಣಾಮಲೈ ಸಾಹೇಬ್ರು 100% ಲೋಕಸಭೆಗೆ ಗೆದ್ದೇ ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ. ಮೋದಿಜಿ ಅವ್ರ ಜೊತೆ ಮುಖ್ಯವಾದಂತ ಕುರ್ಚಿಯಲ್ಲೂ ಅವ್ರ ಜೊತೆಯಲ್ಲಿ ಕುತ್ಕೊಂತಾರೆ. ಬೆಂಗಳೂರು ರೂರಲ್ ಆಲ್ರೆಡಿ ಅದ್ ಗೆದ್ದಿದೀವಿ ಸರ್, ಹಾಸನ ರೂರಲ್ ಗೆದ್ದಿದೀವಿ, ಹಾಸನ ಗೆಲ್ತೀವಿ. 28ರಲ್ಲಿ ನಿಮ್ ಸಂಖ್ಯೆ ಏನಾಗಿರುತ್ತೆ? ನಥಿಂಗ್ ಲೆಸ್ ದನ್ 26. ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿ ಲೋಕಸಭಾ ಚುನಾವಣಾ ಸಂಚಾರ. ವಿಜಯಪುರದಲ್ಲಿ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಧೀರಜ್ ಮುನಿರಾಜು, ಅವ್ರಿಗೆ ಕೂಡ ಸಾಕಷ್ಟು ಅಭಿಮಾನಿಗಳು ವಿಜಯಪುರದಲ್ಲಿ, ಅವ್ರನ್ನೇ ಕೇಳೋಣ ಸರ್. ಏನು ಹ್ಯೂಜ್ ರೆಸ್ಪಾನ್ಸ್, ಹೇಗಾಯ್ತು ಕ್ಯಾಂಪೇನ್ ಸರ್? ನೀವೇ ನೋಡ್ತಾ ಇದ್ದೀರಾ, ಒಳ್ಳೆ ಬೈಕ್ ರ್ಯಾಲಿಯಿಂದ ಯುವಕರು ಅದ್ಭುತವಾಗಿ, ವಿಜಯಪುರದ ಯುವಕರು, ಜಿಲ್ಲೆಯ ಎಲ್ಲ ಯುವಕರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು, ನಮ್ಮ ಎಲ್ಲ ಅಭ್ಯರ್ಥಿಗಳು ಮತ್ತು MLC ಅರುಣ್ ಶಾಪುರ್ ಅವರು, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ, ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು ಇವರೆಲ್ಲರೂ ಸಹ ಏನೋ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹ್ಯೂಜ್ ರೆಸ್ಪಾನ್ಸ್, ಮ್ಯಾಂಡೇಟ್ ಕ್ಲಿಯರ್ ಇದೆ ಸರ್. ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆಯಿಂದ ನಾನು, ಬೆಳಗಾಂ ಆಯ್ತು, ಬಾಗಲಕೋಟೆ ಆಯ್ತು, ಈಗ ಮೂರನೇ ಕ್ಷೇತ್ರ, ನಾಳೆ ರಾಯಚೂರು, ಕೊಪ್ಪಳ. ನನ್ನ ಪ್ರಕಾರ ಮ್ಯಾಂಡೇಟ್ ಇಸ್ ವೆರಿ ಕ್ಲಿಯರ್. ಉತ್ತರ ಕರ್ನಾಟಕ ಯಾವಾಗ್ಲೂ ಏನು 2014-19ರಲ್ಲೂ ಸಹಕಾರ ಕೊಟ್ಟರು ಬಿಜೆಪಿಗೆ, 14ರಲ್ಲೂ ಕೊಟ್ಟಿದ್ದಾರೆ, 19ರಲ್ಲೂ ಕೊಟ್ಟಿದ್ದಾರೆ. ಮೋದಿ ಅವ್ರಿಗಂತೂ ಎರಡೂ ಬಾರಿ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿನೂ 14-14 ಕ್ಲೀನ್ ಸ್ವೀಪ್, ಬಿಜೆಪಿಯ ಕಮಲದ ಚಿಹ್ನೆ, 14 ಸೀಟ್ ತಗೊಂತೀವಿ. ವಿಜಯಪುರದಲ್ಲಂತೂ ಫಿಕ್ಸ್, 7th ಟೈಮ್ ಎಂಪಿ ಆಗಿ ರಮೇಶ್ ಜಿಗಜಿಣಗಿ ಸಾಹೇಬ್ರು ಖಂಡಿತವಾಗ್ಲೂ ಹೋಗ್ತಾರೆ. ಯುವಕರು ಉತ್ಸಾಹದಲ್ಲಿದ್ದಾರೆ, ಅಂಡ್ ಉತ್ಸಾಹ ಮತವಾಗಿ ಖಂಡಿತವಾಗ್ಲೂ ಪರಿವರ್ತನೆ ಆಗುತ್ತೆ. ಬೆಳಿಗ್ಗೆಯಿಂದ ಅಣ್ಣಾಮಲೈ ಸರ್ ಜೊತೆ ಇದ್ದೀರಾ. ಕರ್ನಾಟಕದಲ್ಲಿ ನರೇಂದ್ರ ಮೋದಿ ನಂತರದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ, ಏನ್ ಅನಿಸ್ತು ಅವ್ರ ಜೊತೆಗೆ ನೋಡಿ ಸರ್? ಈಗ ಅಣ್ಣಾಮಲೈ ಸಾಹೇಬ್ರು 2019ನೇ ಇಸ್ವಿಯಲ್ಲಿ ನಾವು ಚುನಾವಣೆ, ಪ್ರೀವಿಯಸ್ ಚುನಾವಣೆ ಮಾಡಿದಾಗ IPS ಆಫೀಸರ್ ಆಗಿ, DCP ಆಗಿ ಬೆಂಗಳೂರು ಸೌತ್ ಅಲ್ಲಿ ಇದ್ರು. ನಂಗೆ ಈಗಲೂ ಜ್ಞಾಪಕ ಇದೆ, ತೇಜಸ್ವಿ ಸೂರ್ಯ ಅವರ ಎಲೆಕ್ಷನ್, ಅವರೇ DCPಗಳು. ಇವತ್ತು 5 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿ, ನಂತರ ರಾಜ್ಯಾಧ್ಯಕ್ಷರಾಗಿ, 39 ವರ್ಷಕ್ಕೆ ಒಂದು MLA ಚುನಾವಣೆ ಫೇಸ್ ಮಾಡಿ, ಸ್ಟೇಟ್ MLA ಚುನಾವಣೆ ಫೇಸ್ ಮಾಡಿ, ಇವತ್ತು MP ಚುನಾವಣೆಯನ್ನ ಫೇಸ್ ಮಾಡಿ, 100ಕ್ಕೆ 100 ಇವತ್ತೇನು ಕೊಯಂಬತ್ತೂರ್ಗೂ ನಾನು ಪ್ರವಾಸ ಮಾಡಿದ್ದೆ. 100% ಲೋಕಸಭೆಗೆ ಗೆದ್ದೇ ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ. ಮೋದಿಜಿ ಅವ್ರ ಜೊತೆ ಮುಖ್ಯವಾದಂತ ಕುರ್ಚಿಯಲ್ಲೂ ಅವ್ರ ಜೊತೆಯಲ್ಲಿ ಕುತ್ಕೊಂತಾರೆ. ಆಮೇಲೆ ವೈಯಕ್ತಿಕವಾಗಿ ಕರ್ನಾಟಕದ ಸಿಂಗಮ್ ಅಂತ ಅವ್ರಿಗೆ ಏನೊಂದು ಬಿರುದು ಕೊಟ್ಟಿದ್ದಾರೆ ನಮ್ ಜನ, ಅವರ ಕಾರ್ಯವೈಖರಿಯನ್ನ ಮೆಚ್ಚಿದ್ದಾರೆ. ಅದು ನಿಮ್ಗೆ ಜನ ಆನ್ ಗ್ರೌಂಡ್ ಕಾಣಿಸುತ್ತೆ, ಅವರ ಜನಪ್ರಿಯತೆ, ಅದ್ಭುತವಾದಂತ ಜನಪ್ರಿಯತೆ, ಅದ್ಭುತವಾದಂತ ಕ್ರೇಜು, ಜನರ ಪ್ರೀತಿ ಅವ್ರ ವಿರುದ್ಧ, ಅವ್ರ ಪರವಾಗಿ ಅವ್ರಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಸರ್. ಚಿಕ್ಕಬಳ್ಳಾಪುರ ಹೇಗಾಗಿದೆ ಸರ್? ಚಿಕ್ಕಬಳ್ಳಾಪುರ ಆಲ್ರೆಡಿ ಗೆದ್ದಿದೀವಿ ಸರ್, 1-1.5 ಲಕ್ಷ ಲೀಡ್, ಅಷ್ಟೇ ಅಷ್ಟೇ, 1-1.5 ಲಕ್ಷ ಲೀಡ್, ಲೀಡ್ ಒಂದು ಲೆಕ್ಕ ಹಾಕೋಬೇಕಷ್ಟೇ. ಕೊನೆ ಪ್ರಶ್ನೆ, 28ರಲ್ಲಿ ನಿಮ್ ಸಂಖ್ಯೆ ಏನಾಗಿರುತ್ತೆ ಸರ್? ನಥಿಂಗ್ ಲೆಸ್ ದನ್ 26. ಬೆಂಗಳೂರು ರೂರಲ್ ಆಲ್ರೆಡಿ ಅದ್ ಗೆದ್ದಿದೀವಿ ಸರ್, ಹಾಸನ ಗೆಲ್ತೀವಿ ಸರ್, ರೂರಲ್ ಗೆದ್ದಿದೀವಿ, ಹಾಸನ ಗೆಲ್ತೀವಿ. ಎನಿವೇ, ನಾವು ಚಿಕ್ಕಬಳ್ಳಾಪುರ ಬೆಂಗಳೂರು ಭಾಗದಲ್ಲಿ ನೋಡಿದ್ವಿ, ನಿಮ್ಗಿರುವಂತ ಕ್ರೇಜ್, ಫ್ಯಾನ್ಸ್ ಕ್ರೇಜ್ ಕೂಡ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ, ಒಂದ್ ಕಡೆ ದೊಡ್ಡಬಳ್ಳಾಪುರ ಶಾಸಕರು, ಇನ್ನೊಂದ್ ಕಡೆ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರಾಗಿ, ರೆಸ್ಪಾನ್ಸ್ ಒಳ್ಳೆ ಸಿಗ್ತಾ ಇದೆ, ಹೇಗೆ ಅನ್ನಿಸ್ತು ಸರ್? ನಾವು ಕೆಲಸ ಮಾಡ್ಬೇಕು, ಪಾರ್ಟಿ ಸೇವೆ ಮಾಡ್ಬೇಕು, ಪಾರ್ಟಿ ನಮಗ್ ಸಿಂಬಲ್ ಕೊಟ್ಟು MLA ಮಾಡಿದೆ, ಋಣ ತೀರ್ಸೋದು ನಮ್ಮ ಮೇಲಿದೆ, ಪಾರ್ಟಿ ಕೆಲಸ ಮಾಡ್ತೀವಿ, ಪಾರ್ಟಿ ಎಲ್ಲೇ ಕಳ್ಸಿದ್ರು ಕೆಲಸ ಮಾಡ್ತೀವಿ, ಪಾರ್ಟಿಗೋಸ್ಕರ ಹಗಲು ರಾತ್ರಿ ದುಡಿತೀನಿ ಸರ್. ಅದು ಜನ ಪ್ರೀತಿ ವಿಶ್ವಾಸ ಕೊಟ್ಟಾಗ ತುಂಬಾ ಥ್ಯಾಂಕ್ ಯು.